ಬೆಳ್ತಂಗಡಿ ಬಿಜೆಪಿ ಶಾಸಕನ ಮಹಾ ಎಡವಟ್ಟು ಮಾತಿನ ಪರದಲ್ಲಿ ಸಿದ್ದು ವಿರುದ್ಧ ಕೊಲೆ ಆರೋಪ ಎಸ್ ವೀಕ್ಷಕರೇ ಇಡೀ ಕಾಂಗ್ರೆಸ್ ಕೆಂಡಾಮಂಡಲವಾಗಿದೆ ಹರೀಶ್ ಪೂಂಜಾ ಒತ್ತಿಸಿರುವ ಒಂದು ಸಣ್ಣ ಕಿಡಿ ಕಾಂಗ್ರೆಸ್ನಲ್ಲಿ ಕಾಡ್ಗಿಚ್ಚಾಗಿ ವ್ಯಾಪಿಸಿದೆ ಅದು ಯಾರನ್ನ ಸುಟ್ಟಾಕತ್ತೆ ಅಂತ ಗೊತ್ತಿಲ್ಲ ಜನ ಮಾತ್ರ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷವನ್ನ ಹೇಳ ಹೆಸರಿಲ್ಲದಂತೆ ಮಾಡ್ತೀವಿ ಮನಸ್ಸು ಮಾಡಿದ್ರೆ ಅನ್ನೋ ಸಂದೇಶವನ್ನು ಸ್ಪಷ್ಟವಾಗಿ ರವಾನಿಸಿದ್ದಾರೆ ಕಾಂಗ್ರೆಸ್ ಪ್ರಚಂಡ ಬಹುಮತದ ನೀಡುವ ಮೂಲಕ ಕೇವಲ ಯಾವಾಗಲೂ ಕೂಡ ಧರ್ಮದ ಆಧಾರದಲ್ಲಿ ದೇಶವನ್ನು ರಾಜ್ಯವನ್ನು ಒಡೆಯೋ ಕೆಲಸವನ್ನು ಬಿಡಿ ಸಬ್ಕೆ ಸಾತ್ ಸಬ್ ಕಾ ವಿಕಾಸ್ ಅಂತ ಹೇಳುವಂತಹ ಬಿ ಜೆ ಪಿ ಯಾವುದೇ ಕಾರಣಕ್ಕೂ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಂ ಅಭ್ಯರ್ಥಿಗೆ ಅವಕಾಶ ಕೊಡಲಿಲ್ಲ ಚುನಾವಣೆಯಲ್ಲಿ ನಿಲ್ಲೋಕ್ಕೆ ಒಬ್ಬನೇ ಒಬ್ಬ ಕ್ರಿಶ್ಚಿಯನ್ ಅಭ್ಯರ್ಥಿಗೆ ಚುನಾವಣೆಯಲ್ಲಿ ನೀಡೋಕ್ಕೆ ಅವಕಾಶ ಕೊಡಲಿಲ್ಲ ಆದರೆ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಕರ್ನಾಟಕಕ್ಕೆ ಬಂದಂಥ ಅಮಿತ್ ಶಾ ಆಗಿರ್ಬೋದು ಮೋದಿ ಆಗಿರ್ಬೋದು ಯೋಗಿ ಆದಿತ್ಯನಾಥ್ ಆಗಿರ್ಬೋದು ಯೋಗಿ ಆದಿತ್ಯನಾಥ್ ಆಗಿರ್ಬೋದು ಜೆ ಪಿ ನಡ್ಡಾ ಆಗಿರ್ಬೋದು ಮೀಸಲಾತಿ ವಿಚಾರದಲ್ಲಿ ನಾವು ಎಲ್ಲ ಧರ್ಮದ ಪರವಾಗಿದ್ದೀವಿ ಎಲ್ಲರಿಗೂ ಮೀಸಲಾತಿಯನ್ನು ಕೊಟ್ಟಿದ್ದು ನಾವು ನಾವು ತೋರಿಸ್ತೀವಿ ನೋಡಿರಿ ರಿಸಲ್ಟು ಹೆಂಗೆ ಅಂತ ಇನ್ನೊಂದಷ್ಟು ಜನ ಹೇಳ್ತೀರೋ ಫಸ್ಟ್ ಲಿಸ್ಟ್ ಅನೌನ್ಸ್ ಆಯಿತು ಬಿ ಜೆ ಪಿದು ನೂರ ಎಂಬತ್ತೊಂಬತ್ತು ಅಭ್ಯರ್ಥಿಗಳು ಅನ್ಕೋತೀನಿ ನಾವು ನೂರ ಹದಿಮೂರು ಮ್ಯಾಜಿಕ್ ನಂಬರ್ ಸಾಕೋಕ್ಕೆ ಈ ಸಾಕು ನಮಗೆ ಸೆಕೆಂಡ್ ಲಿಸ್ಟ್ ಬಿಡದೆ ಬಿಡಬೇಕಾರೆ ಬಿ ಜೆ ಪಿ ಅಂತ ಎಲ್ಲಿಗೆ ಬಂತು ವಿಶ್ವಾಸ ಇರಬೇಕು ಮನುಷ್ಯನಿಗೆ ಅಥವಾ ಯಾರಿಗೆ ಏನಕ್ಕೆ ಆದರೂ ಕೂಡ ಅತಿಯಾದ ಆತ್ಮವಿಶ್ವಾಸ ಎಲ್ಲ ಯಾವ ರೀತಿ ಮುಳುವಾಗುತ್ತೆ ಅನ್ನೋದಕ್ಕೆ ಇದಕ್ಕೆ ಸಾಕ್ಷಿ ಬಿ ಜೆ ಪಿ ತನಗೆ ಜನ ಬಹುಮತ ಕೊಡಲಿಲ್ಲ ಅಂದರೂ ಕೂಡ ಎರಡು ಸಾವಿರದ ಹದಿಮೂರರಲ್ಲಿ ಆಪರೇಷನನ್ನು ಮಾಡಿಕೊಂಡು ಹಾಗೆ ಮಾಡಿ ಹೀಗೆ ಮಾಡಿ ಎಲ್ಲರನ್ನ ಕರ್ಕೊಬಂದು ಪಕ್ಷವನ್ನು ಮಾಡಿತು ಆದರೆ ಅಧಿಕಾರ ಚಲಾಯಿಸಿದ್ದು ಬಿಜೆಪಿ ಮಾಡ್ಕೊಂಡ ಮೊದಲ ತಪ್ಪು ಯಡಿಯೂರಪ್ಪ ಅವರ ಅಧಿಕಾರದಲ್ಲಿ ಸಿಎಂ ಆಗಿದ್ದಾಗ ಕೆಳಗಿಳಿಸಿತ್ತು ಎರಡನೇ ತಪ್ಪು ಧರ್ಮದ ಹೆಸರಲ್ಲಿ ಕಂಪ್ಲೀಟ್ ರಾಜಕೀಯ ಮಾಡ್ಕೊ ಬಂದಿತ್ತು ಹಿಜಾಬು ಹಲಾಲು ಇವೆಲ್ಲ ಇಟ್ಕೊಂಡು ಏನು ಮಾಡಕ್ ಸಾಧ್ಯ ಹಿಂದೂ ಜಾತ್ರೆಗಳಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶನೇ ಕೊಡಬಾರದು ವ್ಯಾಪಾರಕ್ಕೆ ಅನ್ನೋ ಒಂದಷ್ಟು ಮುಟ್ಟಾಳತನಕ್ಕೆ ಕೂಡ ಜನ ಒಂದಷ್ಟು ಜನ ಹೋಗಿದ್ರು ಏನು ಮಾಡಬೇಕು ಜನ ಉತ್ತರ ಕೊಟ್ಟರು ನಾವು ಕೊಡಬೇಕಾಗಿರಲಿಲ್ಲ ಇದೀಗ ಜನ ಜೆ ಬಿಜೆಪಿ ಪಕ್ಷವನ್ನು ಪಿಯಿಂದ ಗೆದ್ದಿರುವಂಥ ಕೆಲ ಶಾಸಕರುಗಳು ನಾಲಿಗೆಯನ್ನು ಹರಿಬಿಡ್ತಿದ್ದಾರೆ ಇದೀಗ ಅದಕ್ಕೆ ಸಾಕ್ಷಿ ಬೆಳತಂಗಡಿಯ ಶಾಸಕ ಹರೀಶ್ ಪೂಂಜಾ ಸಿದ್ದರಾಮಯ್ಯ ಅವರು ಇಪ್ಪತ್ನಾಲ್ಕು ಹಿಂದೂ ಮುಖಂಡರ ಹತ್ಯೆಯನ್ನ ಮಾಡಿಸಿದ್ದಾರೆ ಹಿಂದೂ ಕಾರ್ಯಕರ್ತರ ಹತ್ಯೆಯನ್ನ ಮಾಡಿದ್ದಾರೆ ಮಾಡಿಸಿದ್ದಾರೆ ಅಂತ ಅಲ್ಲ ಮಾಡಿದ್ದಾರಂತೆ ತುಳುವಲ್ಲಿ ಹೇಳೋರಂತೆ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ನಡೆದ ಬಿಜೆಪಿ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಭಾಷಣ ಮಾಡಿದಂಥ ಹರೀಶ್ ಪುಂಜಾ ಇಪ್ಪತ್ನಾಲ್ಕು ಹಿಂದಿ ಕಾರ್ಯಕರ್ತರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹತ್ಯೆ ಮಾಡಿದ್ದಾರೆ ಅಂತ ತುಳುವಲ್ಲಿ ಹೇಳಿದ್ದಾರೆ ಇದೀಗ ಅತಿ ದೊಡ್ಡ ಸುದ್ದಿಯಾಗಿದ್ದು ವೈರಲ್ ಆಗ್ತಾ ಇದೆ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾರೆ ಕಾಂಗ್ರೆಸ್ ಪ್ರಚಂಡ ಬಹುಮತದೊಂದಿಗೆ ಅಧಿಕಾರದಲ್ಲಿದೆ ಯಾವ ಮೋದಿ ಮತ್ತು ಅಮಿತ್ ಶಾ ನಮ್ಮ ಇರಿಸುವಂಥ ಚಾಣಾಕ್ಷ ಡಿ ಜಿ ಡಿ ಕೆ ಶಿವಕುಮಾರ್ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಚಾಣಾಕ್ಯತನ ಸಿದ್ದರಾಮಯ್ಯ ಅವರ ಅಹಿಂದ ನಾಯಕತ್ವ ಎಲ್ಲವೂ ಒಟ್ಟಾಗಿ ಕಾಂಗ್ರೆಸ್ ಪ್ರಚಂಡ ಬಹುಮತವನ್ನು ಪಡೆದಿದೆ ಹರೀಶ್ ಪುಂಜಾಗೆ ಏನು ಅನುಭವ ಇದೆ ಎರಡನೇ ಸಲ ಎಮ್ ಎಲ್ ಎ ಆಗಿದ್ದಾರೆ ಈ ಹಿಂದೆ ಸಿದ್ದರಾಮುಲ್ಲಾ ಖಾನ್ ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳಿದವರೆಲ್ಲ ಮನೆ ಕುದುಗಂಡವ್ರೆ ಈ ಸಲ ಯಾವುದೇ ಕಾರಣಕ್ಕೂ ಜನ ಅವ್ರನ್ನ ಗೆಲ್ಲಿಸ್ಲಿಲ್ಲ ಇಂಥ ಸಂದರ್ಭದಲ್ಲಿ ಅಷ್ಟಕ್ಕೇ ಬಿಡದಿರೋ ಜನ ಸಿದ್ದರಾಮಯ್ಯ ಇಪ್ಪತ್ನಾಲ್ಕು ಹಿಂದೂ ಕಾರ್ಯಕರ್ತರ ಹತ್ಯೆ ಮಾಡಿದ್ದಾರೆ ಯಾವ ಅರ್ಥದಲ್ಲಿ ಹೇಳೋಕೆ ಗೊತ್ತಿಲ್ಲ ಅವರ ರಿಯಾಕ್ಷನ್ ಬರಬೇಕು ಇದೀಗ ಅವರು ಹರೀಶ್ ಪೂಂಜಾ ವಿರುದ್ಧ ಕಂಪ್ಲೇಂಟ್ ಕೂಡ ದಾಖಲಾಗಿದೆ ಸಿದ್ದರಾಮಯ್ಯ ವಿರುದ್ಧ ಅನವಶ್ಯಕ ಹೇಳಿಕೆಗಳನ್ನ ನೀಡ್ತಿದ್ದಾರೆ ಅತಿರೇಕದ ಹೇಳಿಕೆಗಳನ್ನ ನೀಡ್ತಿದ್ದಾರೆ ಅತಿರಂಜಿತ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ವಿಕೃತ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ಈಗಾಗ ಹರೀಶ್ ಪುಂಜಾ ವಿರುದ್ಧ ಕಂಪ್ಲೇಂಟ್ ಕೂಡ ದಾಖಲಾಗಿದೆ ಹರೀಶ್ ಪುಂಜ ಇದಕ್ಕೆ ಉತ್ತರ ಕೊಡಬೇಕಾಗಿದೆ ಹರೀಶ್ ಪುಂಜಾಗೆ ಫ್ಯೂಚರ್ ರೀ ಹರೀಶ್ ಪುಂಜ ಬಿ ಜೆ ಪಿಯಲ್ಲಿ ಒಬ್ಬ ಭವಿಷ್ಯದ ನಾಯಕನಾಗಿ ಬೆಳೆಯುವಂಥ ಎಲ್ಲ ಅರ್ಹತೆಗಳಿದೆ ಆದರೆ ಎಲುಬಿಲ್ಲದ ನಾಲಿಗೆಯನ್ನು ಹರಿಬಿಟ್ಟು ಯಾವ ಅರ್ಥದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರ ಹತ್ಯೆಯಾಗಿತ್ತು ಅಂತ ಹೇಳಿಕೊಟ್ಟಿದ್ರಾ ಅಥವಾ ಸಿದ್ದರಾಮಯ್ಯ ಅವರೇ ಕೊಲೆ ಮಾಡಿಸಿದ್ದಾರೆ ಅಂತ ಹೇಳಿಕೊಟ್ಟಿದ್ರ ಅಥವಾ ಸಿದ್ದರಾಮಯ್ಯನೇ ಕೊಲೆ ಮಾಡಿದ್ದಾರೆ ಅಂತ ಹೇಳಿಕೊಟ್ಟಿದ್ದೀರ ಜನ ನೋಡ್ತಾ ಇರ್ತಾರೆ ಸಿದ್ದರಾಮಯ್ಯ ಅವರಿಗೆ ಒಂದು ಮೊಟ್ಟೆ ಓಡದ ಮಡಿಕೇರಿ ಜನ ಎರಡು ಕಾಂಗ್ರೆಸನ್ನು ಗೆಲ್ಸರು ಕೊಡಗಲಿ ಕೊಡಗಿನ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದೇ ಒಂದು ಮೊಟ್ಟೆ ಕಾರ್ ಮೇಲೆ ಅದು ಹೆಂಗೆ ಆಯಿತು ಅಂದರೆ ಕಡೆಗೆ ಎರಡೂ ಸ್ಥಾನಗಳಲ್ಲಿ ಒಂದು ಕಡೆ ಕೆ ಜಿ ಬೊಪ್ಪಯ್ಯ ಸೋತ್ರು ಮತ್ತೊಂದು ಕಡೆ ಅಪ್ಪಚ್ಚು ರಂಜನ್ ಸೋತರು ಒಂದು ಮೊಟ್ಟೆ ಕಾರ್ ಮೇಲೆ ಎರಡು ಸೀಟ್ ಗೆಲ್ಸಿದ್ರು ಈಗ ಸಿದ್ದರಾಮಯ್ಯ ಇಪ್ಪತ್ನಾಲ್ಕು ಕೊಲೆ ಮಾಡಿದ್ದಾರೆ ಅಂತ ಹರೀಶ್ ಪುಂಜೆ ಹೇಳಿದ್ದಾರೆ ಅದು ಲೋಕಸಭಾ ಚುನಾವಣೆಯಲ್ಲೋ ಅಥವಾ ಮುಂಬರುವ ಚುನಾವಣೆಗಳಲ್ಲೋ ಯಾವ ರೀತಿ ಎಡವಟ್ಟುಗಳಾಗುತ್ತೆ ಯಾವ ರೀತಿ ನರೇಂದ್ರ ಮೋದಿ ವಿರುದ್ಧ ವಿಷಕಂಠ ಅಥವಾ ಯಾವುದೋ ಒಂದು ಪದಗಳನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಳಸಿದ್ರು ಆದರೆ ಅಥವಾ ಸರ್ನೇಮ್ ರಾಹುಲ್ ಗಾಂಧಿ ಅವರು ಬಳಸಿದ್ರು ಈ ದೇಶದಲ್ಲಿ ಲೂಟಿ ಮಾಡೋರೋ ದರೋಡೆ ಮಾಡೋರೋ ಎಲ್ಲರೂ ಸರ್ನೇಮ್ ಯಾಕೆ ಮೋದಿ ಆಗಿರುತ್ತೆ ಅವ್ರ ಅದನ್ನ ಉದಾಹರಣೆ ಸಹಿತ ವಿವರಿಸಿದ್ರು ಲಲಿತ್ ಮೋದಿ ಆ ಮೋದಿ ಈ ಮೋದಿ ಅಂತ ಅವ್ರ ಹೆಸರು ಇದೆ ಅಂತ ಹೇಳಿದರು ಅದಕ್ಕೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಲಾಯಿತು ಇದೀಗ ಹರೀಶ್ ಪೂಂಜಾ ವಿರುದ್ಧ ಯಾವ ರೀತಿಯ ಕ್ರಮವನ್ನು ಬಿ ಜೆ ಪಿನ ರಾಜ್ಯ ಬಿ ಜೆ ಪಿನ ಕೇಂದ್ರ ಬಿ ಜೆ ಪಿನ ಹೈಕಮಾಂಡ ಸಂಘ ಪರಿವಾರನ ಯಾರು ಕ್ರಮ ಕೈಗೊಳ್ತಾರೆ ಅಂತ ಜನ ಕೇಳ್ತಾ ಇದ್ದಾರೆ ಒಂದು ವೇಳೆ ತಮ್ಮ ಹೇಳಿಕೆಯನ್ನು ಸಮರ್ಥಿಸ್ಕೊಳ್ಳೋದಾದರೆ ಖಂಡಿತವಾಗಲೂ ಸಮರ್ಥಿಸ್ಕೊಳ್ಬಹುದು ಅವರ ಬಳಿ ಆ ರೀತಿಯ ಸಾಕ್ಷಿಗಳಿದ್ದರೆ ಸುಮ್ಮನೆ ಮಾತಿನ ಬರದಲ್ಲಿ ಏನೋ ಹೇಳ್ತಾರೆ ಅಂದ್ಬಿಟ್ಟು ಸಿದ್ದರಾಮಯ್ಯ ಅವರು ಇಪ್ಪತ್ನಾಲ್ಕು ಹಿಂದೂ ಕಾರ್ಯಕರ್ತರ ಹತ್ಯೆ ಮಾಡಿದ್ದಾರೆ ಅಂದರೆ ಅರ್ಥ ಗೊತ್ತಿಲ್ಲ ಇಲ್ಲಿ ನಾವು ಸಿದ್ದರಾಮಯ್ಯನ ಪರವಾಗಿ ಅಥವಾ ಹರೀಶ್ ಪುಂಜ ಅವ್ರ ವಿರುದ್ಧವಾಗಿ ಮಾತಾಡ್ತಾಯಿಲ್ಲ ಒಬ್ಬ ಎಮ್ ಎಲ್ ಎರಡನೇ ಸಲ ಎಮ್ ಎಲ್ ಎ ಆಗಿದ್ದಾರೆ ಯಾವ ರೀತಿ ಮಾತಾಡಬೇಕು ಅನ್ನೋದನ್ನು ತಿಳ್ಕೊಂಡ್ರೆ ಒಳ್ಳೆಯದು ವೀಕ್ಷಕರೇ ನಿಮ್ಮ ಪ್ರಕಾರ ಹರೀಶ್ ನಾಲ್ಗೆ ನಲ್ಲಿಗೆ ಬಿಟ್ಟಿದೆ ದೇಶದ ಮಟ್ಟಿಗೆ ಸರಿ ಅಥವಾ ತಪ್ಪು ಎರಡೂ ರೀತಿ ವಾದ ವಾದವನ್ನು ನೀವು ಮಂಡಿಸ್ಬೋದು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ